ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ರಾಜಕಾರಣದಲ್ಲಿ ನರೇಂದ್ರ ಮೋದಿಯವರ ಹೆಸರು ಧ್ರುವ ನಕ್ಷತ್ರದಂತೆ ಮಿನುಕ್ತಾ ಇದೆ. ನರೇಂದ್ರ ಮೋದಿಯವರದ್ದು ಕ್ಲೀನ್ ಆದಂತಹ ಇಮೇಜ್, ಅವರ ಮೇಲೆ ಯಾವುದೇ ಆರೋಪಗಳಿಲ್ಲ, ಅಭಿವೃದ್ಧಿಯ ವಿಚಾರದಲ್ಲಿ ಅವರು ರಾಜಿಯಾಗೋದಿಲ್ಲ ಅನ್ನುವಂಥ ಮಾತಿದೆ. ಇಂತಹ ನರೇಂದ್ರ ಮೋದಿಯವರಿಗೆ ಒಂದೇ ಒಂದು ಕಳಂಕ ಏನಿತ್ತು ಕೇಳಿದ್ರೆ, ಅವರು ತನ್ನನ್ನು ಬೆಳೆಸಿದಂತಹ ರಾಜಕೀಯ ಗುರುವಾದಂತಹ ಲಾಲ್ ಕೃಷ್ಣ ಅಡ್ವಾಣಿಯವರನ್ನು ಕಡೆಗಣಿಸಿದ್ರು, ಅವರನ್ನೆಲ್ಲ ತುಳಿದು ಇವರ ಮೇಲೆ ಬಂದರು ಅನ್ನುವಂಥ ಆರೋಪ ಇತ್ತು. ಅಡ್ವಾಣಿಯವರನ್ನು ಹಂತ ಹಂತವಾಗಿ ಮುಗಿಸಿದ್ದೇ ನರೇಂದ್ರ ಮೋದಿಯವರು. ಈ ಆರೋಪವನ್ನು ಸ್ವಪಕ್ಷದಲ್ಲೂ ಮಾಡ್ತಾಯಿದ್ರು, ವಿರೋಧ ಪಕ್ಷದವರು ಮಾಡ್ತಾಯಿದ್ರು. ಇದಕ್ಕೆಲ್ಲವುದಕ್ಕೂ ಕೂಡ ನರೇಂದ್ರ ಮೋದಿಯವರು ಒಂದು ಇತಿಶ್ರೀ ಹಾಡಿದ್ದಾರೆ. ತನ್ನ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಟ್ಟಿದ್ದಾರೆ. ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಏನು ಗೌರವ ಸಲ್ಲಬೇಕಿತ್ತೋ ಆ ಗೌರವವನ್ನು ನರೇಂದ್ರ ಮೋದಿಯವರು ಸಲ್ಲಿಸಿದ್ದಾರೆ. ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಮಿತ್ರರೇ, ಲಾಲ್ ಕೃಷ್ಣ ಅಡ್ವಾಣಿಯವರ ಜೀವನ ಏನು, ಅವರು ಯಾವ ಹಿನ್ನೆಲೆಯಲ್ಲಿ ಬೆಳೆದು ಬಂದರು, ಅವರ ಯೋಗದಾನ ಈ ದೇಶಕ್ಕೋಸ್ಕರವಾಗಿ ಎಷ್ಟಿದೆ, ಅವರ ಹೋರಾಟದ ಹಿನ್ನೆಲೆ ಏನು, ಭಾರತ ರತ್ನಕ್ಕೆ ಅವರು ಎಷ್ಟು ಅರ್ಹರು, ಅವರ ರಾಜಕೀಯದಲ್ಲಾದಂಥ ಏಳು ಬೀಳುಗಳೇನು, ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಸದ್ಯ 96 ವರ್ಷ. ಬಿಜೆಪಿ ವಲಯದಲ್ಲಿ ಅವರನ್ನು ಭೀಷ್ಮ ಅಂತಲೇ ಕರೆಯಲಾಗುತ್ತೆ. ಕಾರಣ ಏನು ಅಂತಂದರೆ, ಮಹಾಭಾರತ ಭೀಷ್ಮನನ್ನು ನೀವು ನೋಡಿರ್ತಿರಲ್ಲ, ಯಾವುದೇ ಪದವಿ ಇರಲಿಲ್ಲ, ಪಟ್ಟ ಇರಲಿಲ್ಲ, ಏನೂ ಇರಲಿಲ್ಲ, ಆದರೆ ನಿರಂತರವಾಗಿ ಕುರು ಸಾಮ್ರಾಜ್ಯದ ರಕ್ಷಣೆಗಾಗಿ ಹೋರಾಡಿದಂಥವರು. ತನ್ನ ಜೀವನ ಪೂರ್ತಿ ಯಾವುದೇ ಪಟ್ಟ ಪದವಿ ಅನುಭವಿಸದೆ ಸಾಮ್ರಾಜ್ಯ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತವರು ಮಹಾಭಾರತದ ಭೀಷ್ಮ. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಎಲ್ಲ ವಿಧವಾಗಿಯೂ ಅಧಿಕಾರಕ್ಕೆ ತಂದು ಅಂತಿಮವಾಗಿ ಅಧಿಕಾರ ಅನುಭವಿಸದೇ ಇದ್ದಂತಹ ವ್ಯಕ್ತಿ ಲಾಲ್ ಕೃಷ್ಣ ಅಡ್ವಾಣಿ. ಅವರಿಗೆ ಆ ಒಂದು ಯೋಗ ಸಿಗಲೇ ಇಲ್ಲ, ಹೀಗಾಗಿ ಅವರನ್ನು ಬಿಜೆಪಿಯ ಭೀಷ್ಮ ಅಂತ ಕರೆಯಲಾಗುತ್ತೆ. ಸದ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ 96 ವರ್ಷ ವಯಸ್ಸಾಗಿದೆ. ಇಂತಹ ಅಡ್ವಾಣಿ ಅವರಿಗೆ ನರೇಂದ್ರ ಮೋದಿ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಬಿಜೆಪಿ ಇವತ್ತು ಅಧಿಕಾರದಲ್ಲಿದೆ, ನರೇಂದ್ರ ಮೋದಿಯವರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಇದೆಲ್ಲದಕ್ಕೆ ಮೂಲ ಕಾರಣವೇ ಲಾಲ್ ಕೃಷ್ಣ ಅಡ್ವಾಣಿ. ಇವತ್ತು ಬಿಜೆಪಿ ಈ ಮಟ್ಟಿಗೆ ಬೆಳೆಯೋದಕ್ಕೆ ಹಗಲಿರುಳು ದುಡಿದಂತಹ ವ್ಯಕ್ತಿಗಳಲ್ಲಿ ಒಂದು ವಾಜಪೇಯಿ ಕೂಡ ಹೌದು, ಇನ್ನೊಬ್ರು ಅಡ್ವಾಣಿ ಕೂಡ ಹೌದು. ಇವರಿಬ್ಬರನ್ನ ಬಿಜೆಪಿಯ ಜೋಡೆತ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತದ ಪ್ರಧಾನಿ ಆಗೋದಕ್ಕೂ ಸಾಧ್ಯ ಆಗಿಲ್ಲ, ರಾಷ್ಟ್ರಪತಿ ಆಗೋದಕ್ಕೂ ಸಾಧ್ಯ ಆಗಿಲ್ಲ. ಇದಕ್ಕೆಲ್ಲ ನರೇಂದ್ರ ಮೋದಿಯೇ ಕಾರಣ ಅಂತ ಕೆಲವೊಂದು ವರ್ಗ ದೂಷಣೆ ಮಾಡ್ತಾ ಇತ್ತು. ಮುಖ್ಯವಾಗಿ ಬಿಜೆಪಿಯಲ್ಲೂ ಕೂಡ ಒಂದು ವರ್ಗ ನರೇಂದ್ರ ಮೋದಿಯವರ ವಿರುದ್ಧವಾಗಿತ್ತು. ಮೋದಿಯವರು ಅಡ್ವಾಣಿಯವರನ್ನು ತುಳಿದುಬಿಟ್ರು, ಅವರನ್ನ ಹಿಂಬದಿಗೆ ಸರಿಸಿದ್ರು, ಅವರದೇ ಪಕ್ಷದಲ್ಲಿ ಅಡ್ವಾಣಿಯವರು ಅನಾಥರ ಆಗ್ಬಿಟ್ರು ಅಂತ ಕೆಲವರು ಮಾತನಾಡ್ತಾ ಇದ್ರು. ಕಾಂಗ್ರೆಸ್ನವರು ಈ ಆರೋಪವನ್ನು ಮಾಡ್ತಾ ಇದ್ರು, ಬೇರೆ ಬೇರೆ ಪಕ್ಷದವರು ಕೂಡ ಈ ಆರೋಪವನ್ನು ಮಾಡ್ತಾ ಇದ್ರು. ಅಡ್ವಾಣಿಯವರು ಹುಟ್ಟಿದ್ದು ಪಾಕಿಸ್ತಾನದಲ್ಲಿ. 8 ನವೆಂಬರ್ 1927 ಕರಾಚಿಯಲ್ಲಿ ಇವರ ಜನ್ಮ ಆಗುತ್ತೆ. ಇವರ ತಂದೆ ಕಿಶನ್ ಚಂದ್ ಡಿ ಅಡ್ವಾಣಿ ಅಂತ, ಇವರ ತಾಯಿ ಜ್ಞಾನಿದೇವಿ. ಇವರೊಂದು ಸಿಂಧಿ ಕುಟುಂಬದಲ್ಲಿ ಜನಿಸಿದ್ರು. ಅನಂತರ 1947 ಭಾರತ ವಿಭಜನೆ ಆಗುತ್ತೆ. ಆಗ ಇವರ ಇಡೀ ಕುಟುಂಬ ಬಾಂಬೆಗೆ ಶಿಫ್ಟ್ ಆಗುತ್ತೆ. ಅಡ್ವಾಣಿಯವರು 14 ವಯಸ್ಸಿಗೆ RSS-ನೊಂದಿಗೆ ಗುರುತಿಸಿಕೊಂಡಿದ್ರು. ಇವರು 1947 ಹೊತ್ತಿಗೆ ಕರಾಚಿಯ ಸಂಘದ ಕಾರ್ಯದರ್ಶಿಯಾಗಿದ್ರು. ಆ ಮಟ್ಟಿಗೆ ಸಂಘದಲ್ಲಿ ಆಕ್ಟಿವ್ ಆಗಿದ್ರು. ನಂತರ ಇವರು ಬಾಂಬೆಗೆ ಶಿಫ್ಟ್ ಆಗ್ತಾರೆ, ಬಾಂಬೆಯಲ್ಲಿ ಎಜುಕೇಷನ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಇವರು ಬಾಂಬೆ ವಿವಿಯಲ್ಲಿ ಕಾನೂನು ಪದವಿಯನ್ನು ಕೂಡ ಪಡೆದುಕೊಳ್ತಾರೆ. 1951 ಶ್ಯಾಮಪ್ರಸಾದ್ ಮುಖರ್ಜಿಯವರ ಜನಸಂಘದ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ. 1957 ದೆಹಲಿ ಜನಸಂಘದ ಅಧ್ಯಕ್ಷರಾಗ್ತಾರೆ. 1970 ಹೊತ್ತಿಗೆ ರಾಜ್ಯಸಭೆಯನ್ನು ಪ್ರವೇಶಿಸ್ತಾರೆ. 1977 ತುರ್ತು ಪರಿಸ್ಥಿತಿಯ ವಿರುದ್ಧ ದೊಡ್ಡ ಹೋರಾಟ ಆಗುತ್ತೆ. ಆ ಸಂದರ್ಭದಲ್ಲಿ ಇವರು ಜೈಲಿಗೆ ಕೂಡ ಹೋಗಿದ್ರು. ಆಗ ಜನಸಂಘ ಎಲ್ಲ ಒಗ್ಗಟ್ಟಾಗಿ ಮುರಾರ್ಜಿ ದೇಸಾಯಿ ಅವರಿಗೆ ಜಯ ಸಿಗುತ್ತೆ, ಅವರು ಪ್ರಧಾನಮಂತ್ರಿ ಕೂಡ ಆಗ್ತಾರೆ. ಆ ಕ್ಯಾಬಿನೆಟ್ನಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ವಾರ್ತಾ ಮತ್ತು ಪ್ರಸಾರ ಖಾತೆಯ ಸಚಿವರಾಗಿರ್ತಾರೆ. ಆದರೆ ಈ ಸರ್ಕಾರ ಹೆಚ್ಚು ಸಮಯ ಇರೋದಿಲ್ಲ. 1980 ಪುನಃ ಚುನಾವಣೆ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಜನಸಂಘಕ್ಕೆ ಸೋಲಾಗುತ್ತೆ. 1980 ಬಿಜೆಪಿ ರಚನೆ ಆಗುತ್ತೆ, ಬಿಜೆಪಿಯನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. ವಾಜಪೇಯಿ ಅವರು ಮೊದಲ ಅಧ್ಯಕ್ಷರಾಗ್ತಾರೆ. ವಾಜಪೇಯಿ ಅವರ ಜೊತೆ ಬಿಜೆಪಿಯನ್ನು ಕಟ್ಟೋದಕ್ಕೆ ಅಡ್ವಾಣಿ ಕೂಡ ನಿಂತುಕೊಳ್ತಾರೆ. ಆನಂತರ ಅಡ್ವಾಣಿ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಮಿತ್ರರೇ, ಬಿಜೆಪಿಯನ್ನು ರಚನೆ ಆಗುತ್ತೆ, ಆದರೆ 1984 ಹೊತ್ತಿಗೆ ಇಂದಿರಾಗಾಂಧಿ ಅವರ ಹತ್ಯೆ ಆಗುತ್ತೆ. ಆ ಚುನಾವಣೆಯಲ್ಲಿ ಬಿಜೆಪಿ ಮುಗ್ಗರಿಸಿ ಬೀಳುತ್ತೆ, ಕೇವಲ 2 ಕ್ಷೇತ್ರದಲ್ಲಿ ಜಯ ಸಿಗುತ್ತೆ ಬಿಜೆಪಿಗೆ. ಅಡ್ವಾಣಿಯವರು ಆ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರ್ತಾರೆ. ಆನಂತರ ನಿರಂತರವಾಗಿ ಹಿಂದೂ ಪರವಾದಂತಹ ಹೋರಾಟವನ್ನು ಮಾಡ್ತಾರೆ, ಪಕ್ಷ ಸಂಘಟಿಸೋದಕ್ಕೆ ಬಹಳಷ್ಟು ಶ್ರಮ ವಹಿಸ್ತಾರೆ. 1989 ಚುನಾವಣೆಯಲ್ಲಿ ಅಡ್ವಾಣಿಯವರೇ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಆ ಚುನಾವಣೆಯಲ್ಲಿ ಬಿಜೆಪಿಗೆ 86 ಕ್ಷೇತ್ರದಲ್ಲಿ ಜಯ ಸಿಗುತ್ತೆ. ಅಡ್ವಾಣಿಯವರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ವಿಪಿ ಸಿಂಗ್ ಸರ್ಕಾರ ಬರುತ್ತೆ, ಆಗ ಅಡ್ವಾಣಿಯವರು ವಿರೋಧ ಪಕ್ಷದ ನಾಯಕರಾಗ್ತಾರೆ. 1990 ಪಕ್ಷಕ್ಕೆ ಇನ್ನಷ್ಟು ವರ್ಚಸ್ಸು ತಂದುಕೊಡಬೇಕು ಅಂತ ಇವರು ರಾಮ ರಥಯಾತ್ರೆಯನ್ನು ಕೂಡ ಆರಂಭಿಸ್ತಾರೆ. ವಿಶ್ವ ಹಿಂದೂ ಪರಿಷತ್ ಬಾಬ್ರಿ ಮಸೀದಿ ಇದ್ದಂಥ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ದೊಡ್ಡ ಹೋರಾಟ ಆರಂಭಿಸ್ತಲ್ಲ, ಅದಕ್ಕೆ ಅಡ್ವಾಣಿಯವರು ಕೂಡ ಕೈ ಜೋಡಿಸ್ತಾರೆ, ರಾಮ ರಥಯಾತ್ರೆಯನ್ನು ಆರಂಭಿಸ್ತಾರೆ. ಇದು ಅಭೂತಪೂರ್ವ ಜಯ ಸಿಗುತ್ತೆ.
ಈ ರಾಮರಥಯಾತ್ರೆಗೆ ನಿರೀಕ್ಷೆಗೂ ಮೀರಿ ಜನ ಬೆಂಬಲ ವ್ಯಕ್ತವಾಗುತ್ತೆ. ಇಡೀ ದೇಶಾದ್ಯಂತ ಬಿಜೆಪಿಯ ಪರಿಚಯವಾಗುತ್ತೆ. ಜನ ಬಿಜೆಪಿಯನ್ನು ಬೆಂಬಲಿಸೋದಕ್ಕೆ ಶುರು ಮಾಡ್ತಾರೆ. ಮಿತ್ರರೇ, ಬಿಜೆಪಿಯ ದೊಡ್ಡ ಯಶಸ್ಸೇ ಇಲ್ಲಿಂದ ಆರಂಭ ಆಗಿದ್ದು. 1998 ಹೊತ್ತಿಗೆ ಬಿಜೆಪಿ ಅಧಿಕಾರಕ್ಕೆ ಬರುವ ಹಂತಕ್ಕೆ ಬಂದು ನಿಂತು ಬಿಡುತ್ತೆ. 1998 ಬಿಜೆಪಿಗೆ ಅಧಿಕಾರ ಕೂಡ ಸಿಗುತ್ತೆ. ಆಗ ಅಡ್ವಾಣಿ ಅವರು ಗೃಹ ಸಚಿವರಾಗ್ತಾರೆ. ಆ ಸರ್ಕಾರದಲ್ಲಿ ವಾಜಪೇಯಿ 1 ಅಂದರೆ ಪ್ರಧಾನಮಂತ್ರಿ ಆಗಿರ್ತಾರೆ. 2 ಆಗಿ ಅಡ್ವಾಣಿ ಅವರು ಇರ್ತಾರೆ. ಆನಂತರ 2002 ಇವರು ಉಪಪ್ರಧಾನಿಯೂ ಕೂಡ ಆಗ್ತಾರೆ. 2 ಅವಧಿಗೆ ಈ ದೇಶದ ಉಪಪ್ರಧಾನಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿರ್ತಾರೆ. ಆದರೆ 2004 ಬಿಜೆಪಿ ಸರ್ಕಾರ ಪತನಗೊಳ್ಳುತ್ತೆ. UPA ಅಧಿಕಾರಕ್ಕೆ ಬರುತ್ತೆ. ವಾಜಪೇಯಿ ಅವರು ಕೂಡ ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತಾರೆ. ಆ ಸಂದರ್ಭದಲ್ಲಿ ಅಡ್ವಾಣಿ ಅವರೇ ಬಿಜೆಪಿಯನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. 2004 ಇವರೇ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದರು. ಆದರೆ ಅಡ್ವಾಣಿ ಅವರ ಜೀವನದ ಅತ್ಯಂತ ದೊಡ್ಡ ಕಪ್ಪು ಚುಕ್ಕಿ ಅಂತಂದರೆ ಅವರ ಪಾಕಿಸ್ತಾನದ ಪ್ರವಾಸ. ಹೌದು ಮಿತ್ರರೇ, ಅಡ್ವಾಣಿ ಅವರು ದೊಡ್ಡ ಹೋರಾಟ ಮಾಡಿದ್ದಾರೆ. ಹಿಂದೂ ಪರವಾದಂತಹ ಜನಜಾಗೃತಿಯನ್ನು ಮೂಡಿಸಿದ್ದಾರೆ. ಬಿಜೆಪಿ ಪಕ್ಷ ಸಂಘಟಿಸಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವರ ಯೋಗದಾನವನ್ನು ನೀವು ಕಡೆಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಅಡ್ವಾಣಿಯ ಬಗ್ಗೆ ಸಂಘ ಪರಿವಾರದವರಿಗೆ ಬಹಳ ಗೌರವ ಇತ್ತು. ಅಡ್ವಾಣಿ ಅವರ ಮಾತಿಗೆ ಅಷ್ಟು ಬೆಲೆ ಕೊಡ್ತಾ ಇದ್ರು. ಸಂಘವು ಕೂಡ ಅಡ್ವಾಣಿಯನ್ನು ಬೆಂಬಲಿಸ್ತಾ ಇತ್ತು. ನಿಮಗೆ ಗೊತ್ತಿರಬಹುದು, BJP ಮತ್ತು RSS ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ. RSS ಹೇಳಿದ್ದನ್ನು BJP ಯಾವತ್ತೂ ತೆಗೆದುಹಾಕೋದಿಲ್ಲ. ಅವರ ನಡುವೆ ಅಂತಹ ಕೋಆರ್ಡಿನೇಷನ್ ಇದೆ. ಅಡ್ವಾಣಿಯನ್ನು ಬೆಳೆಸೋದ್ರಲ್ಲಿ RSSನ ಪಾತ್ರವೂ ಕೂಡ ಇದೆ. ಹಾಗೆ RSS ಬೆಳೆಯೋದಕ್ಕೆ ಅಡ್ವಾಣಿಯವರ ಯೋಗದಾನವೂ ಕೂಡ ಇದೆ. ಇಂತಹ ಅಡ್ವಾಣಿ ಪಾಕಿಸ್ತಾನ ಪ್ರವಾಸವನ್ನು 2005 ಕೈಗೊಳ್ತಾರೆ. ನಿಮಗೆ ನಾನು ಆರಂಭದಲ್ಲೇ ಹೇಳಿದ್ದೆ, ಅಡ್ವಾಣಿ ಹುಟ್ಟಿದ್ದು ಪಾಕಿಸ್ತಾನದ ಕರಾಚಿಯಲ್ಲಿ. ಅವರು ತನ್ನ ಹುಟ್ಟೂರನ್ನು ಬಿಟ್ಟು ಭಾರತಕ್ಕೆ ಶಿಫ್ಟ್ ಆಗಿರ್ತಾರೆ. ಇಂತಹ ಅಡ್ವಾಣಿ 2005 ತನ್ನ ಜನ್ಮಸ್ಥಳಕ್ಕೆ ಹೋಗ್ತಾರೆ. ಹೀಗೆ ಪಾಕಿಸ್ತಾನಕ್ಕೆ ಹೋದಂತಹ ಅಡ್ವಾಣಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಕೂಡ ಜಿನ್ನಾನ ಬಗ್ಗೆ. ನಿಮಗೆ ನೆನಪಿರಲಿ, RSS ಯಾವತ್ತೂ ಕೂಡ ಮುಸ್ಲಿಮರನ್ನು ವಿರೋಧಿಸೋದಿಲ್ಲ. ಮುಸ್ಲಿಮರು ಕೂಡ ಈ ದೇಶದ ಭಾಗ ಅಂತ RSS ಪರಿಗಣಿಸುತ್ತೆ. ಆದರೆ ಜಿನ್ನಾನನ್ನು ಮಾತ್ರ ಒಪ್ಕೊಳ್ಳೋದಿಲ್ಲ. ಕಾರಣ ಏನು ಅಂತಂದರೆ, RSS ಯಾವ ಕಾರಣಕ್ಕೂ ಕೂಡ ಭಾರತ ವಿಭಜನೆಯನ್ನು ಸಹಿಸೋದಿಲ್ಲ. 1947 ಏನು ದೇಶ ವಿಭಜನೆ ಆಯಿತು, ಇದು RSSಗೆ ಇಷ್ಟ ಇರಲಿಲ್ಲ. ಈ ಕಾರಣದಿಂದಾಗಿ ಜಿನ್ನಾನನ್ನು RSS ಒಪ್ಕೊಳ್ಳೋದೇ ಇಲ್ಲ. ಅಡ್ವಾಣಿ ಪಾಕಿಸ್ತಾನಕ್ಕೆ ಹೋದವರು ಏನು ಮಾಡ್ತಾರೆ, ಜಿನ್ನಾ ಒಬ್ಬ ಜಾತ್ಯತೀತ ನಾಯಕ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರ, ಅಡ್ವಾಣಿಯವರು ಯಾಕೋಸ್ಕರವಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟರು, ಇದರ ಹಿಂದಿನ ರಾಜಕೀಯ ಉದ್ದೇಶ ಏನು, ಅವರು ಏನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಹೇಳಿಕೆ ಬಹಳ ವಿರೋಧ ವ್ಯಕ್ತವಾಗುತ್ತೆ. ಅಡ್ವಾಣಿಯವರ ಡೌನ್ಫಾಲ್ ಶುರುವಾಗಿದ್ದೆ ಅಲ್ಲಿಂದ. ಎಷ್ಟರ ಮಟ್ಟಿಗೆ ಅಂತಂದರೆ, ಅವರ ಪಕ್ಕಾ ಶಿಷ್ಯರಾಗಿದ್ದಂತಹ ನರೇಂದ್ರ ಮೋದಿಯೂ ಕೂಡ ಈ ಹೇಳಿಕೆಯನ್ನು ಒಪ್ಕೊಳ್ಳೋದಿಲ್ಲ. ನರೇಂದ್ರ ಮೋದಿ ಆಗ ಗುಜರಾತ್ನ ಮುಖ್ಯಮಂತ್ರಿ ಆಗಿರ್ತಾರೆ. ಅಡ್ವಾಣಿಯವರ ಹೇಳಿಕೆಯನ್ನು ಮೋದಿ ಸಹ ಒಪ್ಪೋದಿಲ್ಲ, ಸಂಘ ಪರಿವಾರ ಒಪ್ಪೋದಿಲ್ಲ, BJPಯ ನಾಯಕರು ಇದನ್ನು ಒಪ್ಪೋದಿಲ್ಲ, ಯಾರೂ ಕೂಡ ಇದನ್ನು ಸಮರ್ಥನೆ ಮಾಡಿಕೊಂಡಿಲ್ಲ. ಹೀಗಾಗಿ ಅಡ್ವಾಣಿಯವರು ಬಹಳ ಮುಜುಗರವನ್ನು ಎದುರಿಸಬೇಕಾಗತ್ತೆ. ಆದರೂ ಕೂಡ 2009 BJP ಒಲ್ಲದ ಮನಸ್ಸಿನಲ್ಲೇ ಅಡ್ವಾಣಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡುತ್ತೆ. ಚುನಾವಣೆಗೆ ಹೋಗ್ತಾರೆ. ಕಾರ್ಯಕರ್ತರಿಗೂ ಬಹುಶಃ ಅಸಮಾಧಾನ ಇತ್ತು ಅನಿಸುತ್ತೆ. ಅಡ್ವಾಣಿಯವರಿಗೆ ಜಯ ಸಿಗೋದಿಲ್ಲ, BJP ಹೀನಾಯವಾಗಿ ಸೋತೋಗುತ್ತೆ. 2009 ಮತ್ತೆ UPA ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಅನಂತರದಲ್ಲಿ ಅಡ್ವಾಣಿ ಭಾರತದ ರಾಜಕೀಯದಿಂದ ಸ್ವಲ್ಪ ಸ್ವಲ್ಪವಾಗಿ ದೂರ ಸರಿದು ಬಿಡ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸುಷ್ಮಾ ಸ್ವರಾಜ್ ಮತ್ತು ಅರುಣ್ ಜೇಟ್ಲಿಯನ್ನು ನೇಮಿಸ್ತಾರೆ. 2014 ಚುನಾವಣೆ ಬರುತ್ತೆ. 2013 ಪಕ್ಷ ಯಾರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ವಿಚಾರ ಬರುತ್ತೆ. ಆಗ ನರೇಂದ್ರ ಮೋದಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಅಡ್ವಾಣಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಅಡ್ವಾಣಿ ಮತ್ತು ಮೋದಿಯ ನಡುವೆ ಸಾಕಷ್ಟು ಕಂದಕಗಳು ಏರ್ಪಟ್ಟಿದ್ವು. ಹೀಗಾಗಿ ಮೋದಿಯನ್ನು ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡೋದು ಅಡ್ವಾಣಿಯವರಿಗೆ ಅಷ್ಟು ಸಮಂಜಸವಾಗಿರಲಿಲ್ಲ. ಆಗ ಅಡ್ವಾಣಿಯವರು NDA ಅಧ್ಯಕ್ಷರಾಗಿರ್ತಾರೆ. ಅವರೆಲ್ಲದಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತಾರೆ, ಸಾಕಷ್ಟು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗಿದ್ರೂ ಸಹ ಪಕ್ಷ ಮತ್ತು ಸಂಘ ಮೋದಿಯ ನೇತೃತ್ವದಲ್ಲೇ ಚುನಾವಣೆ ಎದುರಿಸಬೇಕು ಅಂತ ತೀರ್ಮಾನಿಸುತ್ತೆ. 2014 ಚುನಾವಣೆ ಆಗುತ್ತೆ. ಮೋದಿ ಅವರಿಗೆ ಅಭೂತಪೂರ್ವ ಜಯ ಸಿಗುತ್ತೆ. ಯಾವಾಗ BJPಗೆ ಜಯ ಸಿಗುತ್ತೋ ಸೆಂಟ್ರಲ್ ಹಾಲ್ನಲ್ಲಿ ಒಂದು ಪ್ರೋಗ್ರಾಮ್ ಆಗುತ್ತೆ, ದೊಡ್ಡ ಸಭೆ. ಎಲ್ಲ MPಗಳು ಕೂಡ ಅಲ್ಲಿ ಸೇರಿರ್ತಾರೆ. ಆಗ ಅಡ್ವಾಣಿ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಕೃಪೆಯಿಂದಾಗಿ BJPಗೆ 282 ಸ್ಥಾನಗಳು ಲಭಿಸಿವೆ. BJP ಸ್ವಂತ ಬಲದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ಕೃಪೆ ಅಂತ ಭಾಷಣ ಮಾಡ್ತಾರೆ. ಈ ಭಾಷಣವನ್ನು ಕೇಳಿದಂತಹ ನರೇಂದ್ರ ಮೋದಿ ಅವರು ಆ ಸಭೆಯಲ್ಲಿ ಕಣ್ಣೀರು ಹಾಕ್ತಾರೆ. ನನ್ನ ಕೃಪೆಯಿಂದ ಇದು ಬಂದಿದೆ ಅಂತ ಹೇಳ್ತಾರೆ. ನನಗೆ BJP ತಾಯಿ ಇದ್ದಂತೆ, ನನ್ನ ಕೃಪೆಯಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳಿ ನರೇಂದ್ರ ಮೋದಿ ಕಣ್ಣೀರು ಹಾಕ್ತಾರೆ. ಅಡ್ವಾಣಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ. ಆದರೆ ಮಿತ್ರರೆ, ಈ ಅಡ್ವಾಣಿ ಮತ್ತು ಮೋದಿ ಅವರ ನಡುವೆ ಏನು ಕಂದಕ ಇತ್ತು ಅದು ಸರಿಯಾಗಿರಲಿಲ್ಲ. ಎಲ್ಲೂ ಕೂಡ ನರೇಂದ್ರ ಮೋದಿ ಅವರು ಅಡ್ವಾಣಿಯನ್ನು ಓಪನ್ ಆಗಿ ಬೆಂಬಲಿಸ್ತಾ ಇರಲಿಲ್ಲ, ಅವರ ಬಗ್ಗೆ ಹೆಚ್ಚೇನು ಮಾತನಾಡ್ತಾ ಇರಲಿಲ್ಲ. ಇಲ್ಲೊಂದು ಕಡೆಯಲ್ಲಿ ಇಬ್ಬರ ನಡುವೆ ಒಂದು ಕಂದಕ ಸೃಷ್ಟಿಯಾಗಿದೆ ಎನ್ನುವಂತಹ ಭಾವನೆ ಜನರಲ್ಲಿ ಮೂಡ್ತಾ ಇತ್ತು. ಅದು ಅನೇಕ ಘಟನೆಗಳಿದ್ದಾವೆ. ಆದರೆ ಎಲ್ಲೂ ಕೂಡ ನರೇಂದ್ರ ಮೋದಿ ಅವರು ಅಡ್ವಾಣಿಯನ್ನು ಟೀಕಿಸಿಲ್ಲ, ಅಡ್ವಾಣಿಯವರು ಕೂಡ ನರೇಂದ್ರ ಮೋದಿ ಅವರನ್ನು ಟೀಕಿಸಿಲ್ಲ. ಆದರೆ ಅವರ ನಡವಳಿಕೆಗಳು ಆ ರೀತಿಯ ಭಾವನೆ ಮೂಡುವಂತೆ ಮಾಡ್ತಾ ಇತ್ತು. ಮಿತ್ರರೇ, ಅದಾದ ಬಳಿಕ 2017 ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿ ಹುದ್ದೆಯಿಂದ ಕೆಳಗಿಳಿತಾರೆ. ಅಂದರೆ ಅವರ ಅವಧಿ ಮುಗಿಯುತ್ತೆ.
ಆಗ ಅಡ್ವಾಣಿಯವರೇ ರಾಷ್ಟ್ರಪತಿ ಆಗ್ತಾರೆ ಅಂತ ಬಹುತೇಕರು ಅಂದುಕೊಂಡಿದ್ರು. ಈ ಮೂಲಕವಾಗಿ ನರೇಂದ್ರ ಮೋದಿ ಅವರು ಗುರುದಕ್ಷಿಣೆ ಕೊಡ್ತಾರೆ. ಅಡ್ವಾಣಿಯವರ ಇಷ್ಟೊಂದು ಸುದೀರ್ಘವಾದಂತಹ ರಾಜಕೀಯ ಹೋರಾಟದಲ್ಲಿ ಅವರಿಗೆ ಯಾವುದೇ ಉನ್ನತ ಹುದ್ದೆಗಳು ಸಿಕ್ಕಿಲ್ಲ. ಅವರು ಉಪಪ್ರಧಾನಿ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಉನ್ನತ ಹುದ್ದೆ ಸಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಅವರನ್ನು ರಾಷ್ಟ್ರಪತಿಗಳನ್ನಾಗಿ ಮಾಡ್ತಾರೆ, ಬಿಜೆಪಿ ಅಂತಹ ಕೆಲಸ ಮಾಡುತ್ತೆ, ನರೇಂದ್ರ ಮೋದಿ ಅವರು ಆ ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಬಿಜೆಪಿ ರಾಮನಾಥ್ ಕೋವಿಂದ್ ಅವರನ್ನು ಆಯ್ಕೆ ಮಾಡಿಬಿಡುತ್ತೆ. ಒಬ್ಬ ದಲಿತ ನಾಯಕನಿಗೆ ರಾಷ್ಟ್ರಪತಿ ಹುದ್ದೆ ಕೊಡಬೇಕು ಅಂತೇಳಿ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೋಸ್ಕರವಾಗಿ ರಾಮನಾಥ್ ಕೋವಿಂದ್ ಅವರನ್ನು ರಾಷ್ಟ್ರಪತಿ ಮಾಡುತ್ತೆ, ಅಡ್ವಾಣಿಯವರನ್ನು ಬದಿಗೆ ಸರಿಸಲಾಗುತ್ತೆ. ಇದು ಅನೇಕರಲ್ಲಿ ಬೇಸರ ಮೂಡಿಸಿತ್ತು, ಬಿಜೆಪಿ ಕಾರ್ಯಕರ್ತರಿಗೆ ಬೇಸರ ಆಗಿತ್ತು. ಅಡ್ವಾಣಿಯವರ ಇಷ್ಟೊಂದು ಸುದೀರ್ಘ ಹೋರಾಟಕ್ಕೆ ಬಿಜೆಪಿ ಏನು ಬೆಲೆ ಕೊಡ್ತು? ಈ ಒಂದು ಮಾತುಗಳು ಕೇಳಿಬಂದಿತ್ತು. ಆನಂತರ ಅಡ್ವಾಣಿಯವರು ಕಂಪ್ಲೀಟಾಗಿ ನೇಪಥ್ಯಕ್ಕೆ ಸರಿತಾರೆ. 2014 ಅವರು ಲೋಕಸಭೆಗೆ ಸ್ಪರ್ಧಿಸಿ ಆಯ್ಕೆಯಾಗಿರ್ತಾರೆ. ಆದರೆ 2019 ಅವರು ಟಿಕೆಟ್ ಕೂಡ ಪಡೆಯೋದಿಲ್ಲ, ಚುನಾವಣೆಗೆ ಕೂಡ ಸ್ಪರ್ಧಿಸೋದಿಲ್ಲ. ಮಾರ್ಗದರ್ಶಕ ಮಂಡಳಿ ಅಂತಿರುತ್ತೆ, ಅದೊಂದು ರೀತಿಯ ಗಂಜಿ ಕೇಂದ್ರ ಇದ್ದಂಗೆ, ಅದಕ್ಕೆ ಯಾವುದೇ ರೀತಿಯಲ್ಲೂ ಮಾನ್ಯತೆ ಇರೋದಿಲ್ಲ. ಮುರಳಿ ಮನೋಹರ್ ಜೋಶಿ, ವಾಜಪೇಯಿ, ಅಡ್ವಾಣಿ ಇವರನ್ನೆಲ್ಲ ಮಾರ್ಗದರ್ಶಕ ಮಂಡಳಿಗೆ ಹಾಕಲಾಗಿರುತ್ತೆ. ಅಂದರೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಸುಮ್ಮನೆ ಒಂದು ಸೀನಿಯರ್ ಸಿಟಿಜನ್ ಅಂತ ಗೌರವ ಕೊಟ್ಟಂತೆ. ಹೀಗಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮೇಲೆ ದೊಡ್ಡ ಆರೋಪಗಳಿರುತ್ತೆ. ಇವತ್ತು ಮಿತ್ರರೇ ಮೋದಿ ಈ ಎಲ್ಲ ಆರೋಪಗಳಿಗೆ ತೆರೆ ಎಳೆದಿದ್ದಾರೆ. ಅಡ್ವಾಣಿಯವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಅಂತಹದೊಂದು ತೀರ್ಮಾನವನ್ನು ಕೈಗೊಂಡಿದೆ. ಈವರೆಗೆ ಮೋದಿ ಸರ್ಕಾರ ಅಡ್ವಾಣಿಯನ್ನು ಸೇರಿದಂತೆ 7 ಭಾರತ ರತ್ನವನ್ನು ಘೋಷಣೆ ಮಾಡಿದೆ. ಮೊದಲಿಗೆ 2015 ಮದನ್ ಮೋಹನ್ ಮಾಳವೀಯ ಹಾಗೂ ಭಾರತದ ಮಾಜಿ ಪ್ರಧಾನಿಯಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿತ್ತು. ಅದೇ ವರ್ಷ ಅಡ್ವಾಣಿಯವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಗಿತ್ತು. ಆನಂತರ ಪ್ರಣವ್ ಮುಖರ್ಜಿ ಅವರಿಗೆ ಭಾರತ ರತ್ನ ಘೋಷಿಸಲಾಗಿತ್ತು. ನಾನಾಜಿ ದೇಶ್ಮುಖ್ ಅವರಿಗೂ ಭಾರತ ರತ್ನ ಕೊಡಲಾಗಿತ್ತು. ಭೂಪೇನ್ ಹಜಾರಿಯಾ ಅವರಿಗೂ ಕೂಡ ಭಾರತ ರತ್ನವನ್ನು ಕೊಡಲಾಗಿತ್ತು. ಈ ಬಾರಿ ಕರ್ಪೂರಿ ಠಾಕೂರ್ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿತ್ತು. ಈ ಬಾರಿ ಒಂದೇ ಪ್ರಶಸ್ತಿ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ನರೇಂದ್ರ ಮೋದಿ ಅವರು ಇವತ್ತೇನು ಘೋಷಣೆ ಮಾಡಿದ್ದಾರೆ ಅಂತಂದರೆ ಭಾರತದ ಅತ್ಯುನ್ನತ ನಾಯಕನಾದಂಥ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಡಲಾಗ್ತಾ ಇದೆ. ಇದನ್ನು ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ದೂರವಾಣಿ ಮೂಲಕ ಅವರಿಗೆ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದೇನೆ. ಹೀಗಂತ ಹೇಳುವ ಮೂಲಕ ಭಾರತ ರತ್ನವನ್ನು ಘೋಷಣೆ ಮಾಡಿದ್ದಾರೆ. ಮಿತ್ರರ ಈ ಬಗ್ಗೆ ಬಹಳ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ ಅಡ್ವಾಣಿಯವರನ್ನು ಕಡೆಗಣಿಸಿದ್ದು ಬಹಳಷ್ಟು ಜನರಿಗೆ ಬೇಸರ ತರಿಸಿತ್ತು. ಯಾಕೋಸ್ಕರವಾಗಿ ಅವರನ್ನು ಕಡೆಗಣಿಸಲಾಯಿತು? ಒಂದು ಏಜ್ ಫ್ಯಾಕ್ಟರ್ ಇರಬಹುದು, ಜೊತೆಗೆ ಸಂಘಕ್ಕೂ ಮತ್ತು ಅಡ್ವಾಣಿ ನಡುವೆ ಒಂದು ಕಂದಕ ಏನು ಸೃಷ್ಟಿಯಾಗಿತ್ತು, ಆ ಒಂದು ಕಾರಣವೂ ಇರಬಹುದು. ಹೀಗೆ ಅನೇಕ ಕಾರಣಗಳಿಂದಾಗಿ ಅಡ್ವಾಣಿಯವರನ್ನು ಕಡೆಗಣಿಸಲಾಗ್ತಾ ಇದೆ ಎನ್ನುವಂತಹ ಭಾವನೆ ಕಾರ್ಯಕರ್ತರಿಗೆ ಬಂದಿತ್ತು. ಇದನ್ನೆಲ್ಲ ಸರಿ ಮಾಡುವಂತಹ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಚುನಾವಣೆಗೆ ಇನ್ನೇನು 2-3 ಸಂದರ್ಭದಲ್ಲಿ ಬಿಜೆಪಿಗಾಗಿ ಹಗಲಿರುಳು ದುಡಿದಂತಹ, ತನ್ನ ಜೀವವನ್ನೇ ಸವೆಸಿದಂತಹ ಅಡ್ವಾಣಿಯವರಿಗೆ ಅವರು ಬದುಕಿದ್ದಾಗಲೇ ಭಾರತ ರತ್ನವನ್ನು ಘೋಷಣೆ ಮಾಡಿರೋದು ಸಮಸ್ತ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ದೇಶದ ಜನರಿಗೆ ಖುಷಿ ಕೊಡುವಂತಹ ವಿಚಾರ. ಮಿತ್ರರೇ, ಅಡ್ವಾಣಿಯವರಿಗೆ ಭಾರತ ರತ್ನ ಘೋಷಣೆ ಮಾಡಿರೋದ್ರ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.